ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮೈಸೂರು ನಗರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತಯಾಚನೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಸ್ಥಳೀಯ ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ವಿಜಯನಗರ ದಟ್ಟಗಹಳ್ಳಿ ರಾಮಕೃಷ್ಣ ನಗರ ಸೇರಿ ಹಲವೆಡೆ ಮತಬೇಟೆ ಮುಂದುವರಿತಾ ಇದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಜನ ಇದ್ದಾರೆ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಬಿ ಜೆ ಪಿಯವರು ಅವರ ತಟ್ಟೆಯಲ್ಲಿ ಬಿದ್ದಿರುವ ಹೆಗಣ ನೋಡ್ತಾ ಇಲ್ಲ ಸಿ ಟಿ ರವಿಯವರಿಗೆ ಪಕ್ಷದಲ್ಲಿ ಯಾವ ಬೆಲೆಯೂ ಇಲ್ಲ ಶೋಭಾ ಕರಂದ್ಲಾಜೆ ಅವರನ್ನು ಆ ಕ್ಷೇತ್ರದಿಂದ ಹೋಗುವಂತೆ ಮಾಡಿದ್ರು ಆದರೂ ಸಿ ಟಿ ರವಿಗೆ ಟಿಕೆಟ್ ಸಿಗಲಿಲ್ಲ ಹತಾಶರಾಗಿ ಏನೇನೋ ಮಾತಾಡ್ತಾ ಇದ್ದಾರೆ ಸಿ ಟಿ ರವಿ ಪ್ರತಾಪ್ ಸಿಂಹ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಹೇಳಿ ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ವಾಗ್ದಾಳಿ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಹಳ್ಳಿ ಹಳ್ಳಿಗಳಿಗೆ ತೆರಳುವ ಮುಖಾಂತರ ಮತಯಾಚನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನ ನಗರ ಭಾಗದಲ್ಲೂ ಕೂಡ ಇವತ್ತು ಎಂದಿನಂತೆ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಉತ್ತಮವಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರತಕ್ಕಂಥದ್ದು ಈಗ ನನ್ನೊಟ್ಟಿಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಹೆಂಗಿದೆ ಸರ್ ನಗರ ಭಾಗ ಈಗ ಅಲ್ಲ ನಗರ ರೂರಲ್ ಭಾಗ ಎರಡು ಕಡೆ ಚೆನ್ನಾಗಿದೆ ಆಮೇಲೆ ಕೊಡಗಲು ಚೆನ್ನಾಗಿದೆ ಜನಗಳಿಗೆ ನಾವು ಕೊಟ್ಟಂತ ಕಾರ್ಯಕ್ರಮಗಳು ರೀಚ್ ಆಗಿದಾವೆ ಅದು ಪರ್ಟಿಕ್ಯುಲರ್ ಆಗಿ ಗ್ಯಾರಂಟಿ ಸ್ಕೀಮ್ಗಳು ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಅರವತ್ತು ಸಾವಿರ ಮನೆಗಳಿಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀವಿ ನಾವು ಅಷ್ಟು ಅರವತ್ತು ಸಾವಿರ ಮನೆಗಳ ಫಲಾನುಭವಿಗಳಿದ್ದಾರೆ ಅಂದರೆ ಒಂದು ಕ್ಷೇತ್ರದಲ್ಲಿ ಒಂದು ಎಂಬತ್ತು ಎಂಬತ್ತೈದು ಸಾವಿರಷ್ಟು ಮನೆಗಳಿದಾವೆ ಕುಟುಂಬಗಳು ಮತದಾರರ ಸಂಖ್ಯೆ ಎರಡೂವರೆ ಲಕ್ಷ ಇರ್ಬೋದು ಒಂದು ಮನೆಯಲ್ಲಿ ಮೂರು ಜನ ಅಂತ ತಗೊಳ್ಳುವಂಥದ್ದು ಸೊ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ತಲುಪಿದ್ದಾವೆ ಆಮೇಲೆ ಬಹುತೇಕ ಬೆನಿಫಿಷರೀಸು ಸುಮ್ಮ ತೊಂಬತ್ತು ಪರ್ಸೆಂಟ್ ಮೇಲಿದ್ದಾರೆ ಇಡೀ ದೇಶ ರಾಜ್ಯಾದ್ಯಂತ ಸೊ ಅದರಿಂದ ವಾತಾವರಣ ಚೆನ್ನಾಗಿದೆ ಇಡೀ ರಾಜ್ಯದಲ್ಲಿ ನನಗನ್ಸುತ್ತೆ ಇಪ್ಪತ್ತೈದು ಕ್ಷೇತ್ರ ಇಪ್ಪತ್ತೈದು ಸೀಟುಗಳಿಗೂ ಅಧಿಕವಾಗಿ ಗೆಲ್ಲುವಂಥದಕ್ಕೆ ಎಲ್ಲ ಅವಕಾಶಗಳು ಇದಾವೆ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸತತವಾಗಿ ಎತ್ತಿಂದ್ರ ಅವ್ರ ಜೊತೆಗೆ ನೀವು ಪ್ರಚಾರದಲ್ಲಿ ತೊಡಗಿದ್ರೆ ನಗರ ಭಾಗದಲ್ಲಿ ಈಗ ನೀವು ಓಡಾಟ ಮಾಡ್ತಾ ಇರೋದನ್ನು ನಗರ ಭಾಗದಲ್ಲಿ ಹೆಚ್ಚಿನದಾಗಿ ಜಾಗ ಮತ್ತೆ ತಿಳುವಳಿಕಸ್ತರು ಜಾಸ್ತಿ ಜಾಗ ಇಲ್ಲಿ ಯಾವ ರೀತಿ ಒಂದು ಇರುವಂತರ ಚುನಾವಣೆನೇ ಬೇರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆನೇ ಬೇರೆ ಜನಗಳು ಮೋದಿ ಮತ್ತೆ ಬಿಜೆಪಿಯವರು ಕೊಟ್ಟಂತ ಸುಳ್ಳು ಭರವಸೆಗಳ ಆಧಾರದ ಮೇರೆಗೆ ಅವರಿಗೆ ವೋಟನ್ನು ಹಾಕಿದ್ರು ಅವೆಲ್ಲ ಸಂಪೂರ್ಣವಾಗಿ ಪೊಳ್ಳು ಭರವಸೆ ಸುಳ್ಳು ಭರವಸೆ ಅನ್ನುವಂಥದ್ದು ಈ ಪೂರ್ತಿ ಅವ್ರಿಗೆ ಗೊತ್ತಾಗಿದೆ ಆದ್ದರಿಂದ ಇವರು ಏನು ತಿಪ್ಪರ್ಲಾಗ ಹಾಕಿದ್ರು ಈ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟುನ್ಸಿ ಅವರು ಸೇರಿಸಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆಲ್ಲುವಂಥದಕ್ಕೆ ಎಲ್ಲ ಅವಕಾಶಗಳು ನಿರ್ಮಾಣ ಆಗಿದ್ದಾವೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರು ಜೋಡಿಯ ಒಂದು ಸರ್ಕಾರದ ರಚನೆ ಮತ್ತು ಅವರು ಹೋಗ್ತಾ ಇರುವಂಥ ವಿವಿಧ ಏನು ವಿಧ ಇದೆ ಅದನ್ನು ಜನಗಳು ಇಷ್ಟಪಡ್ತಾ ಇದ್ದಾರೆ ಕಂಬೈಂಡಾಗಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಎಲ್ಲೂ ಅಪಸ್ವರ ಇಲ್ಲ ಎಲ್ಲ ಸರ್ಕಾರ ನಡೆಸುವಂಥ ವಿಚಾರದಲ್ಲೂ ಅಪಸ್ವರ ಇಲ್ಲ ಬಟ್ ಬಿ ಜೆ ಪಿಯವರು ಒಂದು ಮನೆ ಇಪ್ಪತ್ತೆಂಟು ಬಾಗಿಲಾಗಲೇ ಅಲ್ಲಿ ಅವರ ವ್ಯವಸ್ಥೆನ ಸರಿಪಡಿಸುವಂಥ ಕೆಲಸವನ್ನು ಅವ್ರು ಮಾಡ್ಕಂಡ್ಲಿ ಸುಮ್ಮನೆ ಸುಖ ಸುಮ್ಮನೆ ದಿನ ಬೆಳಗ್ಗೆ ಎದ್ದು ಬಿ ಕಾಂಗ್ರೆಸ್ನ ಬೈಯುವಂಥದ್ದು ಕಾಂಗ್ರೆಸ್ ಮುಖಂಡಗಳ ಬೈಯುವಂಥದ್ದು ಚಾಳಿ ಬಿಟ್ಟರೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸಲಿ ನಮ್ಮ ಅಭಿವೃದ್ಧಿ ನಾವೇನು ಮಾಡಿದ್ದೀವಿ ಅನ್ನುವಂಥದ್ದು ಜನಗಳಿಗೆ ಹೇಳ್ತಾ ಇದ್ದೀವಲ್ಲ ಹತ್ತು ತಿಂಗಳಲ್ಲಿ ನಾವೇನು ಮಾಡಿದೀವಿ ಅಂತ ಅಂಕಿಅಂಶದ ಸಮೇತ ಜನಗಳಿಗೆ ಮುಂದೆ ಇಡ್ತಾ ಇದೀವಲ್ಲ ಬಿಜೆಪಿಯವರು ಸುಮ್ಮನೆ ಜನರಲ್ ಜನರಲ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಭಿವೃದ್ಧಿ 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 ಏನು ಅನ್ನುವಂಥದ್ದು ಹೇಳಿ ಯಾವ್ಯಾವ ಅಭಿವೃದ್ಧಿ ಮಾಡಿದ್ದಾರೆ ಯಾರು ಅಭಿವೃದ್ಧಿ ಮಾಡಿಸಿದ್ದಾರೆ ಅಂತ ಹೇಳಿ ಅದು ಬಿಟ್ಬಿಟ್ಟು ಸುಮ್ಮನೆ ಅಭಿವೃದ್ಧಿ ಅನ್ನುವಂಥದ್ದು ಅಷ್ಟೇ ಅವರು ವಾಕ್ಯ ವ್ಯಾಖ್ಯ ಇರುತ್ತೆ ಆದ್ರೂ ಅದೇನಂತೂ ಅಷ್ಟು ರೀತಿನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಏನು ಯಾವ್ಯಾವ ಭಾಗದಲ್ಲಿ ಪ್ರಚಾರ ನಮ್ಗೆ ಈಗಾಗಲೇ ಟೂರ್ ಪ್ರೋಗ್ರಾಮ್ ಬಂದಿದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಎರಡು ದಿವಸ ಮೈಸೂರು ಮತ್ತೆ ಕೊಡಗು ಹಾಗೇ ಚಾಮರಾಜನಗರ ಮೂರು ಜಿಲ್ಲೆನಲ್ಲೂ ಪ್ರವಾಸ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆನಲ್ಲಿ ಈಗಾಗಲೇ ನಾವು ಚಾಮರಾಜ ಕಾನ್ಸ್ಟಿಟ್ಯುನ್ಸಿನ ಕವರ್ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಎರಡು ಕಾನ್ಸ್ಟಿಟ್ಯುನ್ಸಿ ಕವರ್ ಮಾಡಿದ್ವಿ ಮಿಕ್ಕಿದ ಐದು ಕಾನ್ಸ್ಟಿಟ್ಯುನ್ಸಿನ ಕವರ್ ಮಾಡುವಂಥದಕ್ಕೆ ಅವತ್ತು ಪ್ರೋಗ್ರಾಮ್ಗಳು ಹಾಕೊಂಡಿದಿವಿ ಹ್ಯಾಕ್ಟಿಕ್ ಶೆಡ್ಯೂಲ್ ಇದೆ ಹದಿನಾಲ್ಕನೇ ತಾರೀಕು ಸಾಯಂಕಾಲದವರೆಗೂ ಮೈಸೂರು ಭಾಗದಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ ಅವರು ಮುಖ್ಯಮಂತ್ರಿಗಳು ಇರ್ತಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಇರ್ತಾರೆ ಇವರು ಅಲ್ಲದೆ ನಮಗೆ ಡಾಕ್ಟರ್ ಜಿ ಪರಮೇಶ್ವರ್ ಬರ್ತಾ ಇದಾರೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ಎಲ್ಲ ಮುಖಂಡರುಗಳು ಬರ್ತಾ ಇದ್ದಾರೆ ಮುಖ್ಯವಾಗಿ ಇವತ್ತು ಸಿ ಟಿ ರವಿ ಅವರು ತಮ್ಮ ಬಗ್ಗೆ ಒಂದು ಲೂಸ್ಟಾಕ್ ಮಾತಾಡುವಂಥ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡೋದ್ರ ಜೊತೆಗೆ ಅವರು ನಮ್ಮ ಪ್ರಬಲವಾದ ಸಮುದಾಯದವರು ಅಂತ ಅನ್ನೋ ಮಾತುಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತಾ ಇದಾರೆ ಯಾರು ಕೂಡ ಆ ಥರದವ್ರು ಅಲ್ವೇ ಅಲ್ಲ ಅವರ ಪಕ್ಷದವರೇ ಅವ್ರನ್ನ ಲೂಸ್ ಸ್ಟಾಕ್ ಉದಾಹರಣೆಗಳು ಇದ್ದಾವೆ ಯಾಕೆ ಅವ್ರಿಗೆ ಅಭ್ಯರ್ಥಿಗಳು ಇಲ್ಲದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನಾನು ಮಾಧ್ಯಮ ಗೋಷ್ಠಿ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಮಾಧ್ಯಮ ಮಿತ್ರರು ಕೂಡ ಗಂಭೀರವಾಗಿ ಪರಿಗಣಿಸುವಂತ ಒಂದು ವ್ಯವಸ್ಥೆ ಈಗಲೂ ಇದೆ ಲೂಸ್ ಟಾಕ್ ಮಾತಾಡುವಂಥದ್ದು ಸುಮ್ಮನೆ ಉಚ್ಛತ್ತಿ ಮಾತಾಡುವಂಥದ್ದು ಥೆವಲುಗೋಸ್ಕರ ಮಾತಾಡುವಂಥದ್ದು ಅದೆಲ್ಲ ಬರೀ ಟಿ ರವಿಗೆ ಸೀಮಿತವಾಗಿರುವಂಥದ್ದು ಸಿ ಟಿ ರವಿಯವ್ರನ್ನ ಪಾಪ ಅದ್ಯಾವುದು ತಮಿಳ್ನಾಡು ಜನರಲ್ ಸೆಕ್ರೆಟರಿ ಮಾಡಿದರು ಅದು ಕಿತ್ಕೊಂಡ್ರು ರಾಜ್ಯದ ಅಧ್ಯಕ್ಷನಾಗಿ ಆಗಬೇಕು ಅನ್ನುವಂಥದ್ದು ಕನಸಿತ್ತು ಅದನ್ನು ಕಿತ್ಕೊಂಡ್ರು ಕೊಡಲಿಲ್ಲ ಅವ್ರಿಗೆ ಚಿ ಉಡುಪಿ ಚಿಕ್ಕಮಗಳೂರು ಎಂ ಪಿ ಅವಕಾಶ ಇತ್ತು ಅವಕಾಶನ ಮಾಡ್ಕೊಳ್ಳೋಕ್ಕೆ ಶೋಭಾ ಕಾರ್ನಾಜನ ಗೋ ಬ್ಯಾಕ್ ಅಂತ ಹೇಳಿ ದೊಡ್ಡ ಗಲಾಟೆ ಮಾಡಿ ಎತ್ತಿ ಕಟ್ಟಿ ಅಲ್ಲಿಂದ ಶೋಭಾ ಕಾರ್ನಾಜ್ ಓಡಿಸಿರು ಕೂಡ ಇವ್ರಿಗೆ ಟಿಕೆಟ್ ಸಿಕ್ಕಲಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿಗೆ ಕೊಟ್ಟರು ಅದರಿಂದ ಪಾಪ ಅವರೆಲ್ಲ ಹತಾಶರಾಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಒಕ್ಕಲಿಗರ ಅವ್ರನ್ನ ಏನು ಒಬ್ಬರೇ ಅಧಿಪತಿಯ ಇವರು ನಾನು ಒಕ್ಕಲಿಗ ಸಮುದಾಯದವನೇ ನಾನು ಒಕ್ಕಲಿಗ ಸಮುದಾಯ ಇವರಿಗೆ ಸರ್ ಲಕ್ಷ್ಮಣ್ಣು ಒಕ್ಕಲಿಗ ಅನ್ನ ಒಕ್ಲಿಗ ಅಲ್ಲ ಅನ್ನೋ ಅಸ್ತ್ರ ಒಂದೇ ಬೇಕಾ ಅಂತ ಹೇಳಿ ಬೇರೆ ಪ್ರಶ್ನೆ ಮಾಡ್ಲಿಕ್ಕೆ ನಾನು ಅದನ್ನೇ ಕೇಳ್ತಾ ಇದೀನಿ ನಾನು ಒಕ್ಲಿಗ ಅಲ್ಲ ಅನ್ನುವಂಥದ್ದು ಯಾವ್ದಾದ್ರು ಸಣ್ಣದೊಂದು ಪ್ರೂಫ್ ಇದ್ರೆ ಪ್ರೂವ್ ಮಾಡಿ ಜನಗಳು ಮುಂದೆ ತರುವಂತ ಕೆಲಸ ಮಾಡ್ಲಿ ಸುಮ್ಮನೆ ಸುಖ ಸುಮ್ಮನೆ ಹಿಟ್ ಅಂಡ್ ಅನ್ ಸ್ಟೇಟ್ಮೆಂಟ್ ಮಾಡಿ ಒಡಗುವಂತ ವ್ಯವಸ್ಥೆ ಆಕೆ ಇವ್ರೇನು ಒಕ್ಲಿಗರ ಒಕ್ಲಿಗರ್ ಇವ್ರು ಇವ್ರು ಯಾವ ಇವ್ರು ಒಕ್ಲಿಗರ ಅನ್ನೋದಕ್ಕೆ ದಯಮಾಡಿ ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡಲಿ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಕೊಡ್ತಾರಲ್ವಾ ಅದನ್ನ ಮೀಡಿಯಾ ಮುಂದ್ಗಡೆ ಡಿಸ್ಪ್ಲೇ ಮಾಡ್ಲಿ ನಾನು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡಿದ್ದೀನಿ ಮನೆ ದಿವಸ ತಹಶೀಲ್ದಾರ್ ಕೊಟ್ಟ ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡಿದ್ದೀನಿ ಅಲ್ವಾ ಜಾತಿನ ಪಠ್ಯ ಕಟ್ಕೊಂಡು ಹಣೆ ಮೇಲೆ ಬರ್ಕೊಂಡು ಓಡಾಡುವಂತ ವ್ಯಕ್ತಿ ನಾನು ಅಲ್ಲ ನಾನು ಹುಟ್ಟುತ್ತಾ ವಕ್ಲಿಗ ಬೆಳೀತಾ ಬೆಳೀತಾ ಕುವೆಂಪು ಅವರು ಹೇಳಿದಾಗೆ ನಾನು ವಿಶ್ವಮಾನವ ವಿಶ್ವಮಾನವನಾಗಿ ಬೆಳೆದಿದ್ದೇನೆ ನಾನು ಇವರು ಅಂದ್ರೆ ವಕ್ಲಿಗ ಅನ್ನೋ ಒಂದು ಪ್ಲೇ ಕಾರ್ಡ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಜಾತಿ ಆಧಾರದ ಮೇಲೆ ಇವರು ಚುನಾವಣೆ ನಡೆಸೋದ ಅಂತ ಒಕ್ಕಲಿಗ ಸಮುದಾಯ ನಾಲ್ಕೂವರೆ ಲಕ್ಷ ಮತದಾರರಿದ್ದಾರೆ ಈ ಬಾರಿ ಬಿಜೆಪಿ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಲ್ಲಿ ಸದಾನಂದ ಗೌಡರಿಗೆ ತಪ್ಪಿಸಿರು ಈ ವ್ಯಕ್ತಿಗೆ ಟಿಕೆಟ್ ಇಲ್ದಂಗೆ ಆಗೋಯ್ತು ಪಿಯವರು ಮೂರು ಜನ ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿರು ಯಾಕೆ ಸಿಟಿ ರವಿ ಹೇಳಿ ಅವ್ರಿಗೆ ಆದಿಯಾಗಿ ನಿಮ್ಗೆ ಯಾಕೆ ಟಿಕೆಟ್ ತಪ್ಪಿತು ಅಂತ ದಯಮಾಡಿ ಮಾಧ್ಯಮಗಳು ಮುಂದೆ ಬಂದು ಹೇಳಿ ಹೇಳಕ್ಕೆ ಹೇಳಿ ಲೂಸ್ ಟಾಕು ಯಾರ್ದು ಅನ್ನುವಂಥದ್ದು ಹೇಳಿ ನಿಮ್ದು ಟಾಕಲ್ಲಿ ಬಹಳ ಪ್ರಬಲವಾಯ ಪ್ರಬಲತೆ ಇದ್ರೆ ನೀವು ಎಲ್ಲಿದ್ದೀರಾ ಈಗ ನೀವು ಬರೀ ಎಕ್ಸ್ ಎಮ್ ಎಲ್ ಎ ಅಷ್ಟೇನೆ ಎಲ್ಲಿದ್ದೀರಿ ನೀವು ಅದನ್ನ ನಿಮ್ಮ ಪೊಸಿಷನ್ ಏನು ಫುಟ್ಪಾತಲ್ಲಿ ನಿಂತಿದ್ದೀರಿ ಈಗ ಪಾಪ ಲಭ 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 ಅಂತ ಬಾಯ್ ಇದ್ದೀರಿ ಅದು ಬಿಡಿ ನಾನು ಒಬ್ಬ ಎಂ ಪಿಗೆ ಅರ್ಹನಿದ್ದೀನಿ ಅನ್ನುವಂಥದ್ದು ಕ್ರೈಟೀರಿಯಾ ಬೇಸಿಸ್ ಮೇಲೆ ನನ್ನ ಟಿಕೆಟ್ ಕೊಟ್ಟವರು ಮೈಸೂರು ಲೋಕಸಭಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನನ್ನ ಕೆಪಾಸಿಟಿ ಕೇಪಬಿಲಿಟಿ ಅಳತೆ ಮಾಡಿ ತಾನೇ ಕೊಟ್ಟಿರೋದು ನಾನು ಒಕ್ಕಲಿಗ ಸಮುದಾಯದು ದಯಮಾಡಿ ಒಕ್ಕಲಿಗ ಸಮುದಾಯ ನನ್ನ ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಒಕ್ಕಲಿಗ ಸಮುದಾಯವನಿಗೆ ಒಬ್ಬನ ಕಿತ್ತ ಕಿತ್ಕೊಂಡಿದ್ದೀನಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರಿಗೆ ಎಂಟು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ಸೇರಿಸಿ ನೀವು ಬಿಜೆಪಿ ಎಷ್ಟು ಜನ ಕೊಟ್ಟಿದ್ದೀರಿ ಒಕ್ಕಲಿ ಸಮುದಾಯಕ್ಕೆ ಮೂರನೇ ಮೂರು ಜನ ಕೊಟ್ಟಿದ್ದೀರಿ ಅಷ್ಟೇಗ ಒಕ್ಲಿಗರ ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ದಾರೆ ಹೋಗ್ಬಿಡ್ತವೆ ಅನ್ನೋ ಭಯ ಶುರುವಾಗಿ ನೈಂಟಿ ಪರ್ಸೆಂಟ್ ಒಕ್ಕಲಿಗರ ಓಟ್ ಲಕ್ಷ್ಮಣಕ್ಕೆ ಬಿದ್ದೋಗುತ್ತೆ ಅನ್ನುವಂಥದ್ದು ಭಯ ಶುರುವಾಗಿರೋದ್ರಿಂದ ಈ ಜಾತಿ ಕಾರ್ಡ್ನ ಸುಮ್ಮ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಹೇಳುವಂಥ ಕೆಲಸವನ್ನ ಪ್ರತಾಪ್ ಸಿಂಹ ಮಾಡಿದ್ರು ಈಗ ಸುಮನ ಆದರು ಈಗ ಸಿಟಿ ರವಿ ಮಾಡಿದ್ದಾರೆ ನಾನು ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ಸಿಟಿ ರವಿ ವಿರುದ್ಧನೂ ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ ಯಾಕೆಂದರೆ ಜಾತಿ ಆಧಾರದ ಮೇಲೆ ನೀವು ಪಥವನ್ನು ಕೇಳುವಂಥದ್ದಕ್ಕೆ ಅವಕಾಶ ಇಲ್ಲ ಜನಪ್ರತಿನಿಧಿ ಕಾಯ್ದೆ ಚುನಾವಣೆ ನಡೀತಾ ಇದೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರಬೇಕಾದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಈ ವ್ಯಕ್ತಿಗೆ ಅಲ್ವೇ ಬನ್ನಿ ನಾನು ನಾನು ನನ್ನ ಹತ್ರ ಬರೋ ಕೇಳಿ ಸಿಟಿ ರವಿ ಸಿಟಿ ರವಿಗೆ ನಾನು ಹುಟ್ಟಿದ್ದು ಊರು ನಾನು ಆಗಿ ಮದುವೆ ಆಗಿದ್ದು ಬೆಳೆದಿದ್ದು ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀನಿ ಯಾವ ಜಾತಿ ಅಂತ ಅವರೇ ಕೇಳ್ಕೊಳ್ಳಿ ಸ್ಕೂಲ್ ಸರ್ಟಿಫಿಕೇಟ್ ಆದಿಯಾಗಿ ನೋಡ್ಕೊಳ್ಳಿ ಹಾಂ ಯಾಕೆ ಯಾಕೆ ಹಿಂಗೆ ಅಪಪ್ರಚಾರ ಮಾಡ್ತಾ ಇದ್ರಂತೆ ನಾನು ಗೆದ್ದ ಗೆಲ್ತೀನಿ ಅದಕ್ಕೋಸ್ಕರ ಅಪಪ್ರಚಾರ ಮಾಡ್ತಾರೆ ಒಕ್ಕಲಿಗರು ವೋಟ್ ಅನ್ನ ಡಿವೈಡ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಪಪ್ರಚಾರ ಮಾಡ್ತಾವ್ರೆ ಅದೆಲ್ಲ ಏನು ನಡೆಯಲ್ಲ ಸಿಟಿ ಅವರೇ ನನ್ನ ಮೇಲೆ ನೀವು ಡಿಫಾರ್ಮೇಷನ್ ಕೇಸ್ ಹಾಕಿದ್ರೆ ಚಿಕ್ಕಮಂಗ್ಳೂರಲ್ಲಿ ಆ ಡಿಫಾರ್ಮೇಶನ್ ಕೇಸ್ಗೆ ಕರೆಕ್ಟಾಗಿ ನೀವು ಹಾಜರಾಗಿ ನೀವು ಅದನ್ನು ಫೈಟ್ ಮಾಡಿ ನನ್ನ ವಿರುದ್ಧ ಅದು ಬಿಟ್ಬಿಟ್ಟು ನಿಮ್ಗೆ ಆಗಿರುವಂತ ಅನ್ಯಾಯನ ನೀವು ಬಿಜೆಪಿ ಮೇಲೆ ತಿರುಗಿಸೋದ್ ಬಿಟ್ಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ನನ್ನ ಮೇಲೆ ಕಾಂಗ್ರೆಸ್ನವ್ರ ಮೇಲೆ ತಿರುಗಿಸುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೇ ಸಿಟಿ ರವಿಗೆ ಝಟ್ಪಿ ಟಿಕೆಟು ಕೊಡೋಲ್ಲ ಸರ್ ಈಗ ಮುಖ್ಯವಾಗಿ ನಿಮ್ಮ ಪ್ರತಿಸ್ಪರ್ಧಿ ಆಗಿರುವಂತಹ ಯದುವೀರವ್ರ ಜೊತೆ ಅವರು ಇರ್ಬೋದು ಅಥವಾ ಮೈತ್ರಿಯ ನಾಯಕರುಗಳು ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಸಪ್ರೇಟಾಗಿ ಆಗಿ ಸಭೆ ಸಮಾರಂಭಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಪ್ರಚಾರಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಮೇಲ್ ನೋಟಕ್ಕೆ ನೋಡಿದ್ರೆ ಈ ಯಾಕೆ ಈ ಥರದ ಒಂದು ವಾತಾವರಣ ನಿರ್ಮಾಣ ನೋಡಿ ಅದು ಗೊತ್ತಿರುವಂಥ ವಿಚಾರ ಬಿ ಜೆ ಪಿ ಅಭ್ಯರ್ಥಿನ ಬೆಂಬಲಿಸುವಂಥದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಮುಖಂಡರುಗಳು ಯಾಕೆ ಹೋಗ್ಬೇಕು ಅವ್ನೇನು ಕರೆಯೋದೇ ಇಲ್ಲ ಇವರು ಅವ್ನು ಕೆಲವು ಕಡೆ ಕರೀತನೂ ಇಲ್ಲ ಇವರು ಪಾಡು ಇವರೇ ಹೋಗ್ತಾರೆ ಒಂದಷ್ಟು ಸಭೆಗಳು ಮಾಡ್ಕೊಳ್ತಾರೆ ಹೋಗ್ತಾರೆ ಅದೆಲ್ಲವೂ ಬಿ ಜೆ ಪಿ ಮಯ ಆಗಿರುತ್ತೆ ಜೆ ಡಿ ಎಸ್ ಸಿಂಬಲ್ ಆಗಲಿ ಜೆ ಡಿ ಎಸ್ ವರಿಷ್ಠರ ಹೆಸರೇ ಆಗಲಿ ಅಲ್ಲಿ ಆ ಬರೆಸುವಂಥ ಕೆಲಸವನ್ನು ಮಾಡದೇ ಇದ್ದಾಗ ಜೆ ಡಿ ಎಸ್ ಕಾರ್ಯಕರ್ತರು ಪಾಪ ಯಾಕೆ ಹೋಗ್ತಾರೆ ಅವರು ಏನಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ಬೇಸರ ಇದೆ ಜೆ ಡಿ ಎಸ್ ಕಾರ್ಯಕರ್ತನ ಸೌಜನ್ಯಕ್ಕಾದರೂ ಕರೆದು ಮಾತಾಡಿಸೋ ಒಂದು ವ್ಯವಸ್ಥೆ ಇಲ್ಲ ಎಕ್ಸೆಪ್ಟ ಜಿ ಟಿ ದೇವೇಗೌಡರು ಪಾಪ ಏನೋ ಭಾಳ ಫೋರ್ಸ್ ಮಾಡಿದ್ದಕ್ಕೆ ಹೋಗಿ ಒಂದು ದಿವಸ ಪ್ರೆಸ್ ಮೀಟಲ್ಲಿ ಹೋಗಿ ಕೂತಿದ್ರು ಬಿಟ್ಟರೆ ಇನ್ನೆಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಇವನ್ ಬಿಜೆಪಿ ಕಾರ್ಯಕರ್ತರು ಒರಿಜಿನಲ್ ಕಾರ್ಯಕರ್ತರಿಗೂ ಬೇಸರ ಇದೆ ಪ್ರತಾಪ್ ಸಿಂಹ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಾ ಪ್ರತಾಪ್ ಸಿಂಹವರು ಪ್ರಾಮಾಣಿಕವಾಗಿ ಅವರ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಲ್ಲ ಅದನ್ನ ಅದನ್ನ ಕೇಳಿ ಅವ್ರ ಅದ ಬಿಟ್ಬಿಟ್ಟು ಅವ್ರ ತಟ್ಟೆಯಲ್ಲಿರೋ ಯಗ್ನ ತೆಗೆದಾಕ ಕೇಳಿ ಹಾ ನಮ್ಮ ತಟ್ಟೆಲಿ ಏನಿದೆ ಏನು ಅಂತದ್ದು ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರೆ ಯಜ್ಞ ಬಿದ್ದು ಕೊಳ್ತು ನಾರ್ತಾ ಇದೆ ಬಿಜೆಪಿ ತಟ್ಟೆನಲ್ಲಿ ಇಡೀ ರಾಜ್ಯದಲ್ಲಿ ಹತ್ಕಂಡ್ ಉರಿತಾ ಇದೆ ಈಶ್ವರಪ್ಪನ ಒಬ್ಬನ ಕಂಟ್ರೋಲ್ ಆಗ್ತಾ ಇಲ್ಲ ಆ ಕಡೆ ಯತ್ನಾಳ್ನ ಕಂಟ್ರೋಲ್ ಆಗ್ತಾ ಇಲ್ಲ ನಿಮ್ ಇವರೋ ಜೊತೆಗೆ ಆ ಇಡೀ ಹನ್ನೆರಡು ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದು ಕುಣಿತ ಕುಂತವ್ರೆ ಅದನ್ನು ಸಮನ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಮೈಸೂರಿಗೆ ಬಂದ್ಬಿಟ್ಟು ಬಂದು ಪ್ರಸ್ಪೀಟ್ ಮಾಡಿ ಜಾಗ ಖಾಲಿ ಮಾಡುವಂಥ ಕೆಲಸ ಯಾಕ್ರಿ ಬೇಕು ಸೀಟಿರ ರವಿ ಅವರೇ ಹಾಂ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ದಿನ ಮಾಡಿ ನಿಮ್ಮ ವರಿಷ್ಠರಿಗೆ ಹೇಳ್ಕೊಳ್ಳಿ ನಿಮ್ಮ ಬೆಡ್ ಡೆಲ್ಲಿಗೆ ಹೋಗಿ ಹೋಗೋಕೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ವಂತ ನಿಮಗೆ ಇಲ್ಲಿ ರಾಜ್ಯ ಅಧ್ಯಕ್ಷರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ವಂತಲ್ಲ ನಿಮಗೆ ವಿಜಯೇಂದ್ರನ ಹೋಗಿ ಮಾತಾಡುವಂಥ ಕೆಪಾಸಿಟಿನೂ ಇಲ್ವಲ್ಲ ವಿಜೇಂದ್ರ ಇರೋವರೆಗೂ ನಿಮ್ಮ ಕತೆ ಮುಗೀತು ಇವರು ಓನ್ಲಿ ಎಕ್ಸ್ ಎಂ ಎಲ್ ಎಲ್ ಕಂಟಿನ್ಯೂ ಟು ಬಿ ಎನ್ ಎಸ್ ಎಂ ಅಷ್ಟೇ ಈಗ ಸಂಸದ ಪ್ರತಾಪ್ ಸಿಂಹ ಸಿಟಿ ರವಿ ಅವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಮೂಲ ಗುಂಪಾದ್ರು ಈಗ ಮಾಡಿ ಆಗಿದೆಯಲ್ಲ ಪ್ರತಾಪ್ ಸಿಂಹನ್ ಕತೆ ಮುಗಿಸಿದ್ರು ಸದಾನಂದ ಗೌಡ ಕತೆ ಮುಗಿಸಿರು ಸಿಟಿ ರವಿ ಕತೆ ಮುಗಿಸಿರು ಒಕ್ಕಲಿಗರ ಮುಖಂಡ ಕತೆ ಎಲ್ಲ ಮುಗಿಸಿ ಆಯ್ತು ಕಥೆ ಕತೆ ಮುಗಿಸಿ ಆಯ್ತು ಓನ್ಲಿ ಒಂದು ಫ್ಯಾಮಿಲಿಗೆ ಬರ್ಕೊಟ್ಟವ್ರ ಬಿಜೆಪಿನ ಕುರುಬ್ರಂತೂ ಮುಗಿಸಿ ಬಿಟ್ರು ಪೂರ್ತಿ ಪ್ರಮಾಣದಲ್ಲಿ ಈಶ್ವರಪ್ಪನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ರು ಈಶ್ವರಪ್ಪನ್ ಯಾಕೆ ಕೊಡ್ಲಿಲ್ಲ ಈಶ್ವರಪ್ಪನ ಮಗನ್ಗೆ ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದು ಹೇಳಿ ಅವರು ಬಿಜೆಪಿಯವರು ಯಾರು ವೋಟ್ಗಳು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ವೋಟ್ ಕೊಡ್ತಾರೆ ಜನಗಳು ಕೊನೆ ಪ್ರಶ್ನೆ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಮೂರು ಜಿಲ್ಲೆಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆಂದೇಳಿ ಮಂಡ್ಯ ಇರಬಹುದು ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಅವರು ಉತ್ಸಾಹ ನೋಡಿದ್ರು ಕೂಡ ಮೂರು ಗೆಲ್ಲುವಂತಹ ವಾತಾವರಣ ನಿರ್ಮಾಣವಾಗಿದೆ ಆ ಒಂದು ಇಷ್ಟೊಂದು ಎಷ್ಟೊಂದು ಅದೆಲ್ಲ ಬರೀ ಮೂರು ಕ್ಷೇತ್ರಗಳಲ್ಲ ಸರ್ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅದ್ರಲ್ಲಿ ಬಹಳ ಪ್ರಮುಖವಾಗಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಪ್ರಾಮಿನೆನ್ಸ್ನ ಹಳೆ ಮೈಸೂರು ಭಾಗಕ್ಕೆ ಕೊಟ್ಟಿರೋದು ಸತ್ಯ ಅದು ನಾವು ನೂರಕ್ಕೂ ನೂರಷ್ಟು ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಹಾಸನ ಗೆಲ್ತೀವಿ ಹಾಸನ ಬಿಟ್ಟೇ ಬಿಟ್ಟಲ್ಲ ನೀವು ಹಾಸನ ಗೆಲ್ತೀವಿ ಮಂಡ್ಯ ಗೆಲ್ತೀವಿ ಬೆಂಗಳೂರು ರೂರಲ್ ಗೆಲ್ತೀವಿ ಬೆಂಗ್ ತುಮ್ಕೂರು ಗೆಲ್ತೀವಿ ಉಡುಪಿ ಚಿಕ್ಕಮಂಗ್ಳೂರು ಗೆಲ್ತೀವಿ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಕೊಟ್ಟಿರುವಂಥ ಟಿಕೆಟ್ ಎಂಟು ಜನಕ್ಕೆ ಏನು ಕೊಟ್ಟರೆ ಎಂಟು ಜನ ಗೆಲ್ತೀವಿ ಇದಲ್ಲದೆ ನಾರ್ತ್ ಕರ್ನಾಟಕನೂ ಸಂಪೂರ್ಣವಾಗಿ ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳು ಗೆದ್ದೆ ಗೆಲ್ತೀವಿ ಇಪ್ಪತ್ತೈದು ಸೀಟ್ವರೆಗೂ ನಾವು ಹೋಗ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಥ್ಯಾಂಕ್ ಯು ಇದು ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರ ಮಾತನಾಡುವ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತಿಯಸ್ ಟಿವಿ ಫೈವ್ ಮೈಸೂರು